ನಮ್ಮದು ಒಂದು ಚಿಕ್ಕ ಸಂಸಾರ. ನಾನು, ನನ್ನ ಅಪ್ಪ ಅಮ್ಮ ಹಾಗೂ ನನ್ನ ಸಹೋದರರು. ನಾನು ಆಟ ಆಡುತ್ತಾ ಬೆಳೀತಾ ಬೆಳೀತಾ ದೊಡ್ಡವನಾಗುತ್ತಾ ವಯಸ್ಸಿನಲ್ಲಿ ಏರಿಕೆ ಕಾಣಿಸ್ತಾ ಬಂತು. ನನಗೆ ಆಗ 6 ವರ್ಷ. ನನ್ನ ದೇಹದಲ್ಲಿ ಬೇರೆ ತರ ಬೆಳವಣಿಗೆ ಕಾಣಿಸಲು ಆರಂಭವಾಯಿತು. ನನಗೆ ಸ್ನೇಹಿತರೊಡನೆ ಆಟ ಆಡಲು ಇಷ್ಟ ಆಗ್ತಾ ಇರಲಿಲ್ಲ. ಗೆಳತಿಯರ ಜೊತೆ ಸೇರಬೇಕು, ಆಟ ಆಡಬೇಕು ಎಂಬ ಆಸೆ. ಆಗ ಹೆಣ್ಣು ಮಕ್ಕಳ ಜೊತೆ ಸೇರುತ್ತಿದ್ದೆ. ಅವರ ತರ ನಡವಳಿಕೆ ಕೂಡ ಶುರು ಮಾಡಲು ಆರಂಭಿಸಿದೆ. ಏನೋ ಸಂತೋಷ ಕಾಣಿಸ್ತಾ ಇತ್ತು. ಮನೆಯಲ್ಲಿ ಇದ್ದಾಗ ಒಂದು ಕಡೆ ಭಯ, ಇನ್ನೊಂದು ಕಡೆ ದುಃಖ. ಮನೆಯಲ್ಲಿ ಹೇಳಿಕೊಳ್ಳಲು ಆಗದ ವಾತಾವರಣ. ಅಪ್ಪ ಅಮ್ಮನ ಹತ್ತಿರ ಹೇಳಿಕೊಳ್ಳುವ ಧೈರ್ಯ ಕೂಡ ಇರಲಿಲ್ಲ. ಒಮ್ಮೆ ಧೈರ್ಯ ಒಡ್ಡಿ ಹೇಳಿಯೇ ಬಿಟ್ಟೆ. ನನಗೆ ಏನೋ ಒಂಥರ ಆಗುತ್ತಿದೆ. ನನ್ನಲ್ಲಿ ಬದಲಾವಣೆಯ ಸಂಕೇತ ಮೂಡುತ್ತಿದೆ. ನಾನು ನಾನಾಗಿ ಇರಲು ಆಗುತ್ತಿಲ್ಲ ಎಂದು ಹೇಳಿದೆ. ಆಗ ಮನೆಯವರ ಪ್ರತಿಕ್ರಿಯೆ ತುಂಬಾ ಕೆಟ್ಟದಾಗಿತ್ತು. ವಿಭಿನ್ನ ರೀತಿಯಲ್ಲಿ ವರ್ತಿಸಲು ಶುರು ಮಾಡಿದರು. ನಾನು ಆಗ ಮೌನಿಯಾಗಿಯೇ ಬಿಟ್ಟಿದ್ದೆ. ನನ್ನಲ್ಲಿ ಉತ್ತರ ಕೊಡಲು ಏನೂ ಇರಲಿಲ್ಲ. ಸಾಧ್ಯವಾದಷ್ಟು ದೂರ ಉಳಿಯಲು ಆರಂಭಿಸಿದ್ದೆ. ನನ್ನ ಹೆತ್ತವರು ಬೇಜವಾಬ್ದಾರಿ ತೋರಲು ಆರಂಭಿಸಿದರು. ನೀನು ಏತಕ್ಕೆ ಜನಿಸಿದೆ, ಹುಟ್ಟಿಸಿದ್ದು ತಪ್ಪಾಯಿತು ಅನ್ನುವ ಭಾವನೆಗಳು ಆರಂಭವಾದವು. ನನ್ನ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಗೊಂದಲ. ನನ್ನಿಂದ ಇವರಿಗೆ ಇಷ್ಟೊಂದು ಕಷ್ಟಾನ ಅನ್ನುವ ಮನಸ್ಸಿಗೆ ಬೇಸರ. ನನಗೆ ವಿಭಿನ್ನ ರೀತಿಯಲ್ಲಿ ಕಾಣುವ ತಂದೆ ತಾಯಿ, ಬಂಧು ಬಳಗಗಳು, ಹೊರಗಡೆ ಲೋಕದ ಜನರು, ಇವೆಲ್ಲ ನನ್ನ ಮನಸ್ಸಿಗೆ ಬೇಸರವನ್ನುಂಟು ಮಾಡಲು ಶುರುವಾಯಿತು. ಆಗ ಮನಸ್ಸಲ್ಲಿ ಇದ್ದ ಗೊಂದಲಗಳಿಗೆ ಒಂದು ದಿನ ನಾನು ವಿರಾಮ ನೀಡಬೇಕಾಯಿತು. ನನ್ನ ಜೀವನ ಹೆಂಗಂದ್ರೆ, ನಾವು ಚಾಮರಾಜನಗರಲ್ಲಿ ಹುಟ್ಟಿ ಬೆಳೆದು ಅಲ್ಲಿ ಓದಿ 7ನೇ ಕ್ಲಾಸು, ನನ್ನ ಚಿಕ್ಕ ಮಗುವಿಂದ ಸ್ವಲ್ಪ ವಾತಾವರಣ ಸರಿ ಇಲ್ಲ. ಸ್ವಲ್ಪ ಮನೆಯಲ್ಲಿ ಹಿಂಗೆ ನಾಟಕ ಆಡಿದ್ದು, ಹುಡುಗಿರು ಹಂಗೆ ಕೆಲಸ ಮಾಡಿದ್ರು, ರಂಗೋಲಿ ಬಿಡೋದು ಮನೆಯಲ್ಲಿ. ನಮ್ಮ ಮುಸ್ಲಿಮ್ಸೇ ಸ್ವಲ್ಪ ಲೇಡೀಸ್ ಮಾಡಿದ ಕೆಲಸ ಮಾಡಿ, ಬಟ್ಟೆ ಒಗೆದು, ಪಾತ್ರೆ ತೊಳೆದು. ನಮ್ಮ ತಂದೆ ತುಂಬ ತುಂಬ ಕೋಪದವರು, ಕಾಡಲ್ಲಿ ಎಲ್ಲ ಹೋಗಿ ಶಿಕಾರಿ ಮಾಡ್ತಾಯಿದ್ರು. ಎಲ್ಲ 4 ಜನ, ಏನೋ ನೀನು ಹುಲಿ ಹೊಟ್ಟೆದಲ್ಲಿ ನರಿ ಹುಟ್ಕೊಂಡಿದ್ಯಲ್ಲ ಅಂತ ನನಗೆ ಇದು ಮಾಡ್ತಾಯಿದ್ರು. ಹೆಂಗೋ ಜೀವನ ಮಾಡಿದೆ. ಆಮೇಲೆ ಬೆಳೀತಾ ಬೆಳೀತಾ ನಮ್ಮಂತವರು ಇರ್ತಾರಲ್ಲ, ಅವ್ರ ಜೊತೆಲಿ ನಾವು, ನನಗೆ ತುಂಬ ಆಸೆ, ನಾನು ಹಿಂಗೇನೆ ಅಂತ ಹೇಳಿ ನಾನು ಅವ್ರ ಜೊತೆಲಿ ಸ್ವಲ್ಪ ಸ್ನೇಹ ಬೆಳೆಸ್ಕೊಂಡು ಇದು ಮಾಡಿ, ಆಮೇಲೆ ಅಲ್ಲಿ ಚಾಮರಾಜನಗರ ಬುಟ್ಟಿ 30 ವರ್ಷ ಆಯ್ತು. ಮೈಸೂರಿಗೆ ಬಂದು ನಿಮ್ಗೆ ಯಾವಾಗ ಅನ್ಸಕ್ ಸ್ಟಾರ್ಟ್ ಆಯ್ತು ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು? ಬದಲಾವಣೆ 6-7 ವರ್ಷದಿಂದ ಗೊತ್ತಾಯ್ತು. ಮನೇಲಿ ಏನ್ ಹೇಳಿದ್ರು ನಿಮ್ಗೆ? ಮನೇಲಿ ತುಂಬಾ ನನ್ಗೆ ಟಾರ್ಚರ್ ಕೊಡ್ತಾ ಇದ್ರು. ನಮ್ಗೆ ಅವಮಾನ, ನಮ್ಮ ಮನೇಲಿ ಹೆಣ್ಮಕ್ಕಳಿದ್ದರೆ ನನ್ನ ದೊಡ್ಡ ಗಂಡ್ಮಗ, ನಮ್ಮ ನೀನು ಹಿಂಗೆ ಆಡಿದ್ರೆ ನಮ್ಗೆ ಅವಮಾನ, ನಾವು ಇಷ್ಟು ಬಾಳಿ ಬದುಕಿದವರು 4 ಜನ ನಮಗೆ ಹೆದರ್ತಾರೆ ಊರಲ್ಲಿ. ಶಿಕಾರಿ ಗೌಸ್ ಅಂದರೆ ಅಂತೆ ಮಗನ್ ನೀನು ನರಿ ಬಿಟ್ಟಿದ್ದಿಲ್ಲೋ ಅಂತ ನಮಗೆ ಅವಮಾನ. ನಿನ್ನಿಂದ ನಾವು ಸಾಯ್ಬೇಕಾ, ನೀನು ಇದ್ದಿದ್ದಷ್ಟು ಸತ್ರು ಎಷ್ಟು ಅಂತ ಹೇಳಿದರು. ನಾನು ಕಾಪದಿಂದ ನಾನು ಓಡೋಗಿದ್ದೆ ಒಂದ್ಸತಿ ಪೂನಾದಲ್ಲಿ ಹೋಗಿ. ವರ್ಷ ಓಟಲ್ಲಿ ನಮ್ಮ ಹಿಜಡದಲ್ಲಿ ಹೆಂಗ್ ಹೋಗ್ತಾರೆ ಏನ್ ಮಾಡ್ತಾರೆ ಅಂತ ನಂಗೆ ಏನು ಗೊತ್ತಿಲ್ಲ. ಚಿಕ್ಕ ನಂಗೆ ಗೊತ್ತೇ ಇಲ್ಲ. ಎಷ್ಟನೇ ವಯಸ್ಸಿಗೆ ಹೋಗಿದ್ರಿ? ಒಂದು 8 ವರ್ಷಕ್ಕೆ ನಾನು ಓಡೋಗಿದ್ದೆ ಮನೆ ಬಿಟ್ಟು. ಪೂನಾದಲ್ಲಿ ಹೋಗಿ ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು ಪಾತ್ರೆ ಇದು ತೊಳ್ಕೊಂಡು ಟೇಬಲ್ ಕ್ಲೀನ್ ಮಾಡಿಕೊಂಡು ಅಲ್ಲಿ ಊಟ ಕೊಡ್ತಾಯಿದ್ರು. ಅಲ್ಲಿ ದುಡ್ಡು ಕೊಡ್ತಾಯಿದ್ರು. ಆ ದುಡ್ಡಲ್ಲಿ ನಾನು ಒಂದು ಪಿಕ್ಚರ್ ನೋಡಬೇಕು, ಏನು ಬೇಕು ತಕೊತಾ ಇದ್ದೆ. ಒಂದು ಶರ್ಟ್ ಬೇಕು, ಸೆಕೆಂಡ್ ಹ್ಯಾಂಡ್ ಒಂದು ಪ್ಯಾಂಟ್ ಬೇಕು, ಅದು ತಕೊತಾ ಇದ್ದೆ. ಅದು ಗೊತ್ತಿಲ್ಲ ಹೆಂಗೆ ಹೋಗಿದ್ದು. ಆಮೇಲೆ ಮತ್ತೆ ಇಲ್ಲಿ ಬಂದೆ ಮೈಸೂರಿಗೆ ಬಂದ್ಬಿಟ್ಟು. ನನಗೆ ಏನು ಒಂದು ದಾರಿನೇ ತೋರಿಸ್ತಿನಿಲ್ಲ. ನನಗೆ ಏನು ಮಾಡಬೇಕು, ನನ್ನ ಜೀವನ ಹಿಂಗೆ ಆಗಿದ್ದಿಲ್ಲ. ಒಂದು ಕಲೆಯೂ ಗೊತ್ತಿಲ್ಲ, ಒಂದು ಏನು ಕೆಲಸನೂ ಕಲ್ತಿಲ್ಲ. ನಾನು ಏನು ಮಾಡಬೇಕು, ನಾನು ನೋಡಿದ್ರೆ ಹಿಂಗೆ ನನ್ನ ವಾತಾವರಣ ಸರಿಯಿಲ್ಲ. 4 ಜನ ನೋಡು ಹಿಜಡ ಹೋಗ್ತಾನೆ, ನೋಡು ಕಿನ್ನರ್ ಹೋಗ್ತಾನೆ, ಖೋದಾ ಹೋಗ್ತಾನೆ ಅಂತ ಇದು ಮಾಡಿ ಕೂಗ್ತಾರೆ. ಹೋಗ್ತಾರೆ ತರಕಾರಿ ಮಾರ್ಕೆಟ್ ಹತ್ರ ಹೋದರೆ ಹಳೆ ತಮಾಟೆ ಬದನೆಗೆ ಕೊಳತಿ ಬಂದಿಂದ ಹೊಡ್ಬಿಟ್ಟು ಸುಮ್ಮನೆ ಕೂತ್ಕೊಳ್ತಾ ಇದ್ರು. ಮೊದಲೇ ಈಗ ಎಲ್ಲ ಕಮ್ಮಿ ಆಗಿ ನಮ್ಮಂಥವ್ರಿಗೆ ತುಂಬ ಗೌರವ ಮಾಡ್ತಿದ್ರು ಸಮಾಜದಲ್ಲಿ, ನಮಗೂ ಸಮಾಜದಲ್ಲಿ. ಇವಾಗ ಎಷ್ಟು ಜನ ಸಿದ್ದರಾಮಯ್ಯ ಅವರು ನಮಗೆ ತುಂಬ ಅವ್ರಿಗೆ ಕೈ ಜೋಡಿಸಿ ನಮಸ್ಕಾರ ಮಾಡಬೇಕು. ನಮ್ಮಂಥವ್ರಿಗೆ ರೇಷನ್ ಕಾರ್ಡ್ ಕೊಡಿಸಿದ್ರು, ಪಿಂಚಿನ್ ಕೊಡಿಸಿದ್ರು. ಈಗ ನೀವು ಪೂನಾದಿಂದ ಯಾವಾಗ ಬಂದ್ರೆ, ಮತ್ತೆ ಪೂನಾದಿಂದ ಬಂದ್ಮೇಲೆ ಮನೇಲಿ ಸಿಚುವೇಶನ್ ಹೇಗಿತ್ತು ನೀವು ಬಂದಾಗ? ಮತ್ತೇನಾದ್ರೂ ಮನೆಯಿಂದ ಹೊರಗಡೆ ಆಗಿತ್ತು?
ಬೂನಾಯಿಂದ ಬಂದು ನಾನು ಹೋಟೆಲ್ನಿಂದ, ಹೋಟೆಲಲ್ಲಿ 1 ವರ್ಷ ಇದ್ದೆ ನಾನು, ಯಾರಿಗೂ ಫೋನ್ ಮಾಡಿಲ್ಲ, ಅವರು ಎಲ್ಲೋ ಸತ್ತೋಗಿದ್ದಾನೆ ಎಲ್ಲಿ ಹೋಗಿ ಅಂತ ಹುಡುಕಿ ಹುಡುಕಿ ಸುಮ್ಮನೆ ಹಾಕ್ಬಿಟ್ಟಿದ್ರು. ಒಂದ್ಸತಿ ನಾನು ನನಗೆ ಅಲ್ಲಿ ಪೂನಾದಲ್ಲಿ ಕನ್ನಡದಲ್ಲಿ, ನಾವು ಚಾಮರಾಜನಗರದಲ್ಲಿ ಕನ್ನಡ ಮಾತಾಡ್ತಾರಲ್ಲ, ನನ್ನ ಕನ್ನಡದಲ್ಲಿ ಒಬ್ಬರು ಹೋಟೆಲಿದ್ರು, ಅಲ್ಲಿ ಕನ್ನಡದಲ್ಲಿ ಹೇಳಿದೆ, ನಮ್ಮ ತಂದೆ ತಾಯಿ ತುಂಬ ಜಾಸ್ತಿ ಬರ್ತಾ ಐತೆ, ನಾನು ನಿಮ್ಮ ಕೈಯಿಂದ ನನಗೆ ಬರೆಯೋಕ್ಕೆ ಬರಲ್ಲ, ಒಂದು ಕನ್ನಡದಲ್ಲಿ ಲೆಟರ್ 15 ಪೈಸೆ, ಆ ಟೈಮ್ಗೆ 15 ಪೈಸೆ ಒಂದು ಕಾರ್ಡು, 20 ಪೈಸೆ 18 ಪೈಸೆ, ಆ ಕಾರ್ಡ್ಲಿ ಸ್ವಲ್ಪ ಬರ್ಕೊಡಿ, ನಾನು ಅಡ್ರೆಸ್ ಹೇಳ್ತೀನಿ ಅಂತ ಹೇಳಿದೆ. ಅವರು ನಿಮ್ಮ ಮಗ ಅಕ್ರಮ್ ಅವರು ಇಲ್ಲಿ ಪೂನಾದಲ್ಲಿ ಬಂದು 1 ವರ್ಷ ನಮ್ಮ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದಾರೆ, ಇಂಥ ಅಡ್ರೆಸ್ಲಿ ನೀವು ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು, ಬೇಕಾದ್ರೆ ನಿಮ್ಮ ಮಗುವಿಗೆ ಕರ್ಕೊಂಡು ಹೋಗ್ಬೋದು ಅಂತ ಅವ್ರು ಯಾರು ಪಾಪ ಹೋಟೆಲವರು ಕನ್ನಡದಲ್ಲಿ 3 ದಿನ ಅಲ್ಲಿ ಕಾರ್ಡು ಬರ್ತಾ ಪೋಸ್ಟ್ ಮಾಡಿದ್ದಕ್ಕೆ 3 ದಿನಕ್ಕೆ ಹೋಗಿ ತಲುಪ್ತಂತೆ. ನಮ್ಮ ತಂದೆ ಒಬ್ಬರಿಗೆ ಗುರ್ತವ್ರಿಗೆ ಕರ್ಕೊಂಡು ಬಂದು ಕಾರಲ್ಲಿ ನನಗೆ, ಯಾಕೋ ನಾವೆಲ್ಲ ಸತ್ತೋಗಿದ್ದೀವಿ ಇಂಥ ಕೆಲಸ ಒಂದು ಇದ್ದಿ ಅಂತ ಹೇಳಬೇಕಿತ್ತು, ಹೋಟ್ಲಿಗೆ ನೀನು ಕೆಲಸ ಮಾಡ್ತಾಯಿದ್ದೆಲ್ಲ, ನಮ್ಮನೇಲಿ 4 ಜನ ಆಳಿದ್ದೆ, ನಾವು 4 ಜನ ಅನ್ನ ಹಾಕೋರು, ನೀನು ಹೋಟ್ಲಲ್ಲಿ ಕೆಲಸ ಮಾಡ್ತಾಳೆ ಆಳ್ಬಿಟ್ಟು ನಮ್ಗೆ ತಕ್ಕೊಂಡು ಇಲ್ಲಿ ಕರ್ಕೊಂಡು ಬಂದರು ಚಾಮರಾಜನಗರಿಗೆ ಕರ್ಕೊಂಡು ಬಂದು. ಹಾಗೂ ನಾನು ಬಿಡ್ತಾ ಇರಲಿಲ್ಲ, ನಾನು ಬರೀ ನಮ್ಮಂಥವ್ರ ಜೊತೆಲ್ಲೇ ನನಗೆ ಆಸೆ ಮೇಕಪ್ ಮಾಡಬೇಕು, ಲೇಡೀಸ್ ಬಟ್ಟೆ ಹಾಕೋಬೇಕು, ಲಿಪ್ಸ್ಟಿಕ್ ಹಾಕಬೇಕು, ಇದು ಮಾಡಬೇಕು, ಅದು ಬಿಡಬೇಕು, ಅದು ಬಿಡೋಕ್ಕೆ ಸಾಧ್ಯನೇ ಆಗಲಿಲ್ಲ, ನನ್ನ ಮೈಂಡ್ಲೇ ಅದೇ ಇತ್ತು, ಹೆಂಗೆ ಮಾಡಿದ್ರು ಗಂಡಸ್ತನ ಚೇಂಜೇ ಆಗಲಿಲ್ಲ. ನಾನು ಬಾಂಬೆಗೆ ಹೊಂಟಿದ್ದೆ, ನಮ್ಮ ದೊಡ್ಡ ದೊಡ್ಡ ಅಲ್ಲಿ ಗುರುಗಳಿದ್ದಾರೆ, ಅಲ್ಲಿ ಇದ್ದೆ ಒಂದು 5 ವರ್ಷ ಇದ್ದೆ, ಅವರು ನಮ್ಮ ಆಶೀರ್ವಾದದಿಂದ ನಾನು ಅಲ್ಲಿ ಒಳ್ಳೆ ಹೆಸರು ತಗೊಂಡೆ. ಜನ ಮೇಡಮ್ ಅಕ್ಕ ತಂಗಿರು ಅಣ್ಣ ತಮ್ಮಗಳು ಯಾರು ಇದ್ದಾರೆ? ನಮಗೆ ಒಂದು ತಮ್ಮ ಇದ್ದಾನೆ ಡ್ರೈವರು, 3 ಅಕ್ಕ ತಂಗಿರು. ಇವಾಗ ನಿಮ್ಮ ಮನೇಲಿ ಯಾರು ಸೇರಿಸ್ತಾರ ಮಾತಾಡ್ತಾರ ನಿಮ್ಮ ಜೊತೆ? ಮದುವೆ ಆಯ್ತಾ ನಿಮ್ದು? ಈಗ ನಮ್ಮ ತಾಯಿ ತಂದೆ ಎಲ್ಲ ಸತ್ತದ್ರಲ್ಲ, ನಮ್ಮ ಅಕ್ಕ ತಂಗಿರು ಇದ್ದಾರೆ ಮೈಸೂರಲ್ಲಿ ಇದ್ದಾರೆ, ಹೋದ್ರೆ ಮೊದಲೇ ಸೇರಿಸ್ತಾ ಇರಲಿಲ್ಲ ಸ್ವಲ್ಪ ಒಂದು 8-10 ವರ್ಷ, ಈಗ ಸ್ವಲ್ಪ ಏನಾದರೂ ಕಷ್ಟ ಸುಖ ಬಂದರೆ ಫೋನ್ ಮಾಡ್ತಾರೆ, ಎಲ್ಲಿದೆಯಾ ನಮ್ಮ ಮನೇಲಿ ಸ್ವಲ್ಪ ತೊಂದರೆ ಐತೆ ಕೊಡು, ಏನು ಬೇಕು ಹೆಲ್ಪು ಅಂತ ಕೇಳ್ತಾರೆ. ನಾವು ಆ ಕಾಲದಲ್ಲಿ ಹೆಲ್ಪ್ ಕೇಳೋದಕ್ಕೆ ನಿನ್ನ ಮನೆಗೆ ಬರಬೇಡ, ನೀನು ಬಂದರೆ ನಮ್ಗೆ ಅವ್ರ ಮನೆ ಅಕ್ಕಪಕ್ಕದವರು ನಮ್ಮ ಮಕ್ಕಳ ಮರಿಗೆ ಆಡ್ಕೋತಾರೆ, ನಿಮ್ಮಣ್ಣ ಹಿಂಗೆ ಖೋಜ ನಿಮ್ಮ ಹಿಜಡ ಅಂತ ಆಡ್ಕೋತಾರೆ, ನಿಮ್ಮಿಂದ ನಮಗೆ ತುಂಬ ಅವಮಾನ ಆಗ್ತಾಯಿತ್ತು, ನಾನು ಬರಲೇಬೇಡ ಅಂತ ಮೊದಲೇ ಹೇಳ್ತಾ ಇದ್ವು. ಇವಾಗ ಸ್ವಲ್ಪ ನಾವು 4 ದುಡ್ಡು ಸಂಪಾದನೆ ಮಾಡಿ ಒಳ್ಳೆ ಹೆಸರು ತಗೊಂಡಿದ್ದೀವಿ, ಇವಾಗ ಕರೀತಾರೆ, ಎಲ್ಲಿದ್ರೆ ಯಾಕೆ ಬರಲ್ಲ ನಮಗೆಲ್ಲ ನೋಡೋಕ್ಕೆ ಅಂತ ಕರೀತಾರೆ ಇವಾಗ. ಆವಾಗಲೇ ನಮಗೆ ಮನಸ್ಸು ಒಂದು ಕೆಟ್ಟೋಗಿ ಇವಾಗ ನಮಗೆ ಅವ್ರ ಮೇಲೆ ಪ್ರೀತಿನೇ ಹೊಂಟಿತ್ತು. ಈಗ ನಮ್ಮ ತಾಯಿ ತಂದೆ ಅಕ್ಕ ತಂಗಿರು ಪೂರ್ತಿ ಪ್ರಪಂಚ ಯಾರೂ ಬೇಡ ನನಗೆ, ನನ್ನ ಮನಸ್ಸಲ್ಲಿ ನನ್ನ ಮೈಲಿ ಈ ಮಗು ಭವಿಷ್ಯ ಒಳ್ಳೇದಾಗಬೇಕು, ಈ ಮಗು ಒಳ್ಳೆ ಹೆಸರು ತಗೋಬೇಕು ಸಮಾಜದಲ್ಲಿ, ಒಂದು ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಒಂದು ತ್ಯಾಗ ಮಾಡಬೇಕು ಸಮಾಜದಲ್ಲಿ, ಒಳ್ಳೆ ಹೆಸರು ಬೇಕು. ನಾನು ರೋಡ್ಲಿ ಹೋಗ್ತಾ ಇದ್ರೆ ಈ ಚಾಂಪಿಯನ್ನು ಬಾಕ್ಸರು ಒಳ್ಳೆ ಚಾಂಪಿಯನ್ನು ತಾತ ಕಂಡ್ರು ಇವರು, ನಾನು ಮಂಗಲ್ಮುಖಿ ಮೊಮ್ಮಗಳು ಅಂತ ಹೇಳ್ಬಾರ್ದು, ಈ ನಮ್ಮ ಈ ಬಿಬಿ ಫಾತಿಮಾ ತಾತ ಇವರು, ಆ ಬಾಕ್ಸರ್ ಇದ್ರಲ್ಲ ಅವ್ರ ತಾತ ಕಂಡ್ರು ಇವರು, ಅವರೇ ಅವ್ರಿಗೆ ಓದಿಸಿ ಇದು ಮಾಡಿದ್ರು ಅಂತ 4 ಜನ ನನಗೆ ಇದು ಮಾಡಿ, ನಾನು ಇವಳಿಂದ ಸಂಪಾದನೆ ಮಾಡಬೇಕು, ಬಿಲ್ಡಿಂಗ್ ಕಟ್ಟಬೇಕು, ನನಗೆ ದುಡ್ಡು ಮಾಡ್ಕೋಬೇಕು, ಚೆನ್ನಾಗಿರ್ಬೇಕಂತ ಏನಿಲ್ಲ, ಇವ್ರ ಭವಿಷ್ಯ ಚೆನ್ನಾಗಿ ಹಾಕ್ಕೊಂಡು ಇವ್ರ ಅಕ್ಕ ತಂಗಿರಿಗೆ ಇವ್ರ ತಾಯಿಗೆ ನೋಡ್ಕೊಂಡ್ರೆ ಸಾಕು, ಇಷ್ಟು ವಯಸ್ಸಾಗಿದೆ 60 ವರ್ಷ, ಯಾವಾಗ ಸಹಿತೀವಿ ಯಾವಾಗ ಸಾವು ಬರ್ತದೆ ಗೊತ್ತಿಲ್ಲ, ಮುಂದಡಿ ಇವ್ರ ಫ್ಯೂಚರ್ ಚೆನ್ನಾಗಿ ಆಗ್ಬಿಟ್ಟು ಇವ್ರ ಅಕ್ಕ ತಂಗಿರಿಗೆ ಇವ್ರ ತಾಯಿಗೆ ನೋಡ್ಕೊಂಡ್ರೆ ಸಾಕು, ನಮ್ಗೆ ಅಷ್ಟೇ ಸಾಕು. ಯಾಕಂದ್ರೆ ನನಗೆ ಕೈ ಕಾಲು ಕಟ್ಟಾಗ್ಬಿಟ್ರೂ ನಡೆಕೆ ಆಗ್ನಿಲ್ಲದ್ರು ಒಂದು ದೇವಸ್ಥಾನ ಮುಂದಡಿ ಕೂತ್ಕೊಂಡ್ರೂ ಯಾರಾದ್ರೂ ಒಂಚೂರು ಭಾತ್ ಕೊಡ್ತಾರೆ, ಒಂದು 5 ರೂಪಾಯಿ 10 ರೂಪಾಯಿ ಕೊಟ್ಬಿಟ್ಟಿರ್ತಾರೆ, ಈ ಹುಡುಗಿಗೆ ಯಾರು ಕೊಡ್ತಾರೆ, ಒಂದು 50-100 ಸಾವಿರ ಕೊಡಿದ್ರೆ ನಿನ್ನ ನಂಬರ್ ಕೊಡಮ್ಮ ಎಲ್ಲಿ ಸಿಗ್ತೀಯಾ ಅಂತ ಪಿಕಪ್ ಮಾಡ್ತೀನಮ್ಮ ಅಂತ ಕೇಳ್ತಾರೆ ಹೆಣ್ಮಗಳು. ನಾವು ಅಂದರೆ ಹೋಗಿ ಕೈ ಕಟ್ಟಿ ನಾಟಕ ಮಾಡಿ ಡ್ಯಾನ್ಸ್ ಮಾಡಿ, ಯಾರ ಮನೇಲಿ ಮದುವೆ ಆಯಿತು, ಯಾರ ಮನೇಲಿ ಮುಂಜಿ ಆಯಿತು, ಯಾರ ಮನೇಲಿ ಏನು ಶಾಸ್ತ್ರ ಆಯಿತು, ಹೋಗಿ ಆಶೀರ್ವಾದ ಮಾಡಿ ದುಡ್ಡು ಕೊಡ್ತಾರೆ. ಈ ಹುಡುಗಿಗೆ ನಾಲ್ಕು ಏನೋ ಕಷ್ಟ ಸುಖಕ್ಕೆ 1,000 ಬೇಕು ಅಂದರೆ ನಿನ್ನ ನಂಬರ್ ಕೊಡಮ್ಮ ಎಲ್ಲಿ ಸಿಗ್ತೀಯಾ ನೀನು ಅಂತ 1,000 ಕೊಡ್ತಾರೆ, ನಾಳೆ 5,000 ಕೊಡ್ತಾರೆ, ಅವಳು ಭವಿಷ್ಯನೇ ಹಾಳಾಗ್ಬಿಡ್ತದೆ, ಅವ್ಳ ಫ್ಯೂಚರ್ ಕೆಟ್ಟಿರ್ತದೆ, ದುಡ್ಡಿಂದ ಅವಳಿಗೆ ತೊಂದರೆ ಮಾಡಬಾರ್ದು, ಅವ್ಳು ಫ್ಯೂಚರ್ ದುಡ್ಡಿಂದ ಆಗ್ಬಾರ್ದು, ನಾನು ಸಾಯೋವರೆಗೂ ಎಷ್ಟಾರು ಆಗಲಿ ನನ್ನ ಕೈಲಿ ದುಡಿಯಕ್ಕೆ ಆಗ್ನಿರೋದ್ರೆ ನಾನು ಪಬ್ಲಿಕ್ ಹತ್ರ ಹೋಗಿ ಭಿಕ್ಷೆ ಕೇಳಿ ನಾನು ಮನೆ ಮನೆಗೆ ಹೋಗಿ ನಮ್ಮ ಹುಡುಗಿಗೆ ಹಿಂಗೈತೆ ಕಷ್ಟ ಓದಬೇಕು ಎಲ್ಲಿ ಹೋಗ್ಬೇಕಂದ್ರೆ ನಾನು ಸಹಾಯ ಮಾಡ್ತೀನಿ, ಮತ್ತು ಈ ಹುಡುಗಿ ಭಾಳ ಹಾಳು ಮಾಡಬಾರ್ದು, ನಮ್ಮ ಜೀವನ ಪಾಪಿ ಜನ್ಮ, ನಾವು ಹುಟ್ಟಿದ ಪಾಪಿ ಜನ್ಮದಲ್ಲಿ ಒಂದು ಒಳ್ಳೆ ಮಾದರಿ ಕೆಲಸ ಮಾಡೋಣ ಅಂತ ಅಷ್ಟೇ ನಮಗೆ ತುಂಬ ನಂಬಿಕೆ ಐತೆ, ದೇವ್ರ ಮೇಲೆ ನಂಬಿಕೆ ಐತೆ. ಈಗ ನಿಮ್ಮ ಪರ್ಸ್ನಲ್ ಲೈಫ್ ಬಿಟ್ಟು ಈಗ ಹೊರಗಡೆ ಶೈಲಿ ಬಂದುಬಿಟ್ರೆ ನಿಮ್ಮದು ಸಿಕ್ಕಾಬಟ್ಟೆ ಪದ್ಧತಿಗಳಿದೆ, ಹೊರಗಡೆ ಬಂದಾಗ ಜನಗಳು 5 ರೂಪಾಯಿ ಕೊಟ್ಟು 1 ರೂಪಾಯಿ ಕಾಯಿನ್ ಇಸ್ಕೊಂಡು ಆ ಥರ ಎಲ್ಲ ಮಾಡ್ತಾರೆ, ಅದು ಏನಕ್ಕೆ ಮಾಡ್ತಾರೆ? ಅದು ನಮ್ಮ ಒಂದು ನಮ್ಮ ಯಲ್ಲಮ್ಮ ತಾಯಿ ಜೋಗ್ತರು, ನಮ್ಮ ಹಿಂದೂ ಮುಸ್ಲಿಮ್ಸ್
ಸಿಕ್ಕಿ ಸಾಯಿ ಅಂತ ಇಲ್ಲ ಹಿಜಡದಲ್ಲಿ. ಹಿಜಡದಲ್ಲಿ ಒಂದೇ ಜಾತಿ, ನಾವು ಆ ದೇವ್ರಿಗೆ ಪೂಜೆ ಮಾಡಿದ್ವಿ ಎಲ್ಲಮ್ಮ ಸೌದತ್ತಿ ಎಲ್ಲಮ್ಮ ಅಂತ ಅದೇ ಪೂಜೆ ಮಾಡಿದ್ದು. ಅದು ದೇವರು ನಮ್ಮಂತೆಯವ್ರಿಗೆ ಒಂದು ಕಲೆ ಕೊಟ್ಟಿದ್ದೆ ಏನು ಗೊತ್ತಾ, ನಮ್ಮಿಂದ ಯಾರಾದರೂ ಬೇರೆ ನಾವು ಆಗಿ 1 ರೂಪಾಯಿ ಅವ್ರಿಗೆ ಬಾಯಿಲಿ ಕಚ್ಚಿ ಬಳ್ಳಿಗೆ ಇದು ಮಾಡಿ ಟಚ್ ಮಾಡಿ ಅವ್ನು ಕೊಟ್ಟರೆ ಅವ್ರಿಗೆ ಒಳ್ಳೇದಾಗುತ್ತೆ, ಅವ್ರ ಕಷ್ಟ ಎಲ್ಲ ದೂರ ಹೋಗುತ್ತೆ, ಅವ್ರಿಗೆ ಏನು ಅವ್ರು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಒಂದು ದೇವ್ರ ಮೇಲೆ ನಂಬಿಕೆ. ಆ ದೇವರು ನಮಗೆ ವರ ಕೊಟ್ಟಿದ್ದೆ, ನಾವು ಬೇರೆ ಪಬ್ಲಿಕ್ಗೆ ನಮಸ್ಕಾರ ಮಾಡಿ ಕೊಡ್ತೀವಿ, ಅವರು ನಮಗೆ 5, 10, 100 ಕೊಡೋರು, ಅವ್ರು ಇಷ್ಟ ಎಷ್ಟು ನಾವು ಡಿಮ್ಯಾಂಡ್ ಮಾಡಲ್ಲ, ನಾವು ಖುಷಿಯಿಂದ ಕೊಡ್ತಾ ಇಸ್ಕೊಂಡು ನಮ್ಮ ಜೀವನದಲ್ಲಿ ಆ ದುಡ್ಡಲ್ಲಿ ನಾವು ಏನೇನೋ ನಮಗೂ ಏನೇನು ಪ್ರಾಬ್ಲಮ್ ಇರ್ತದೆ, ನಾಲ್ಕು ಜನ ಇವ್ರಿಗೇನೋ ಇವ್ರಿಗೆ ಯಾಕೆ ಕೊಡಬೇಕು, ಇವ್ರು ನೋಡಿದ್ರೆ ಸಾಯಂಕಾಲ ಇಲ್ಲಿ ಉಸುಲಿ ಮಾಡ್ತಾರೆ, ಸಾಯಂಕಾಲ ಹೋಗಿ ಕುಡಿತಾರೆ ಅಂತ ಇರಲಿಲ್ಲ, ಎಲ್ಲ ಹಂಗಿರಲ್ಲ ಸರ್, ತುಂಬ ಒಳ್ಳೆಯವರು ಇರ್ತಾರೆ, ಒಬ್ಬೊಬ್ಬರು ಒಬ್ಬೊಬ್ರು ಲೈಫ್ಲಿ ಒಂದೊಂದು ಇಷ್ಟವ್ರು ಇರ್ತಾರೆ, ಒಂದೊಂದು ಇಷ್ಟವ್ರು ಹೀಗೆ, ಇನ್ನೊಬ್ಬರು ನಮ್ಮ ಫ್ರೆಂಡ್ಸ್ ಅವ್ರ ಮನೇಲಿ ಯಾರು ಅಕ್ಕ ತಂಗಿರು ಸಾಕ್ತಾರೆ ಅವ್ರಿಗೆ ಒಂದು ಇಷ್ಟೋರಿ ಇರ್ತದೆ, ಇನ್ನೊಬ್ರಿಗೆ ಅವ್ರ ತಾಯಿ ತಂದೆಗೆ ನೋಡಬೇಕು ಅವರು, ಅವ್ರಿಗೆ ಒಂದು ಇಷ್ಟೋರಿ ಇರ್ತದೆ. ಎಷ್ಟು ಪ್ರಪಂಚದಲ್ಲಿ ಯಾರು ಒಂದು ಮೀನು ಕೆಟ್ಟೋದ್ರೆ ಸಾರಿ ಸಮುದ್ರಕ್ಕೆ ಹಾಳು ಮಾಡ್ತದೆ ಅಂತೆ, ಒಂದು ಮೀನಿನಿಂದ ಎಲ್ಲ ಸಮುದ್ರಕ್ಕೆ ಕೆಟ್ಟ ಹೆಸರು ಬರ್ತದೆ. ನಮ್ಮೆಲ್ಲ ನಮ್ಮ ಥರ್ಡ್ ಜೆಂಡರ್ ಅವರು ಮಂಗಲ್ಮುಖಿಯವರು ಒಳ್ಳೆ ಕೆಲಸನೇ ಮಾಡ್ತಾರೆ, ಯಾರಿಗೂ ದತ್ತು ತಗೋಬಿಟ್ರು, ಯಾರಿಗೆ ಸಾಕ್ಬಿಟ್ರು, ಯಾರು ಅಕ್ಕ ನೀನೇ ನನ್ನ ಅಕ್ಕ ನಾನೇ ನಿನ್ನ ತಂಗಿ ಅಂತ ಮಾಡ್ಕೋತಾರೆ, ಅವ್ರಿಗೆ ಹೆಲ್ಪ್ ಮಾಡ್ತಾರೆ, ತಮ್ಮ ಮಾಡ್ಕೋತಾರೆ, ಅಣ್ಣ ಮಾಡ್ಕೋತಾರೆ, ಮಕ್ಕಳು ಮಾಡ್ಕೋತಾರೆ, ತಾಯಿ ಅಂತ ಅನ್ನಿಸ್ಕೋತಾರೆ, ಅಣ್ಣ ನೀನೇ ಅಣ್ಣ ಅಂತ ಮಾಡ್ಕೋತಾರೆ, ಅವ್ರಿಗೆಲ್ಲ ಹೆಲ್ಪ್ ಮಾಡಿ, ಅವ್ರಿಗೆ ಏನಾದರೂ ಓದಬೇಕು, ಅವ್ರ ಮನೇಲಿ ಮದುವೆ ಇದ್ರೆ ಹೆಲ್ಪ್ ಮಾಡಿ. ನಮ್ಮಂಥವ್ರು ನಾನು ಒಬ್ಬನೇ ಅಂತ ಇಲ್ಲ, ಪೂರ್ತಿ ದೇಶದಲ್ಲಿ ಎಷ್ಟು ಮಂಗಲ್ಮುಖಿ ಇದೆ ಅಲ್ಲ, ಅವರೆಲ್ಲ ಜನಗಳಿಗೆ ತುಂಬ ಅವ್ರ ಮನಸ್ಸು ತುಂಬ ಚಂದ, ಬರೀ ನೋಡೋಕ್ಕೆ ಜನಗಳು ಸರಿ ಇಲ್ಲ, ನಾಟಕ ಮಾಡಿ ಜಗಳ ಮಾಡ್ತಾರೆ ಕೊಡೋ ಅಂದರೆ ಅವ್ರ ಮನಸ್ಸಲ್ಲಿ ಹೋಗಿ ನೋಡಬೇಕು ನೀವು, ದುಃಖ ಅವರು ಹೇಳ್ಕೊಳ್ಳಲ್ಲ ಎಲ್ಲರಿಗೂ, ಒಂಥರ ನಾವು ಲೈಫ್ಲಿ ಪಬ್ಲಿಕ್ ಇವ್ರು ಜೋಕರ್ ಅಂತ ತಿಳ್ಕೊತಾರೆ, ನಗೀತಾರೆ, ನಾವು ಜೋಕರ್ ಅಲ್ಲ, ಬೇರೆಯವ್ರ ದುಃಖ ನಾವು ತಗೊಂಡು ನಮ್ಮ ಸುಖ ಪಬ್ಲಿಕ್ ಎಲ್ಲ ಹಂಚ್ತೀವಿ ಸರ್, ನಾವು ಬೇರೆಯವ್ರು ಚೆನ್ನಾಗಿರ್ಬೇಕು ಅಂತ ಅದೇ ದೇವರು. ನಾವು ಹೋದ ತಕ್ಷಣ ಭಗವಂತ ನಿಮ್ಮ ಮಕ್ಕಳ ಮರಿಗೆ ಒಳ್ಳೇದಾಗಲಿ, ನಿಮ್ಮ ಮಕ್ಕಳ ಮರಿ ಫ್ಯೂಚರ್ ಒಳ್ಳೇದಾಗಲಿ, ನಿಮಗೆ ಆರೋಗ್ಯ ಐಸಿಕೊಳ್ಳಿ ಅಂತ ನಾವು ಬೇಡ್ಕೋತೀವಿ, ಹೆಲ್ಪ್ ಮಾಡಿ ಅಂತ ಕೊಡ್ತಾರೆ ಪಾಪ, ನಾವು ನಮಗೆ ಚೆನ್ನಾಗಿ ಆಗಲಿ ಅಂತೆಲ್ಲ ಪಬ್ಲಿಕ್ಗೆ ಚೆನ್ನಾಗಿ ಆಗಲಿ ಎಲ್ಲರಿಗೂ ಅಂತ ನಾವು ಪೂಜೆ ಮಾಡಿ ಅವ್ರಿಗೆ ನಮಸ್ಕಾರ ಮಾಡಿ ಬರ್ತೀವಿ ಇಸ್ಕೊಂಡು. ನಾವೇ ಚೆನ್ನಾಗಿ ಇರಬೇಕು, ಮುಂದಗಡೆ ಕಾರಲ್ಲಿ ಓಡಬೇಕು, ಏನು ಬಂಗಲೆ ತಗೋಬೇಕು ಅಂತ ಆಸೆ ಏನಿಲ್ಲ, ನಮ್ಮನೇಲಿ ಒಂದೊಂದು ಇಷ್ಟೋರಿ ಪ್ರಾಬ್ಲಮ್ ಐತೆ, ನಮ್ಮ ಪ್ರಾಬ್ಲಮ್ಗೆ ಸಾಲಾಗಲಿ ಅಂತ ಜನಗಳಿಗೆಲ್ಲ ಆಶೀರ್ವಾದ ಮಾಡಿ. ನೀವು ಚಿಕ್ಕವರಿದ್ದಾಗ ಹೊರಗಡೆ ಬಂದ್ರಿ, ಒಂದು 15-18 ವರ್ಷದಲ್ಲಿದ್ದಾಗ ಜನಗಳು ನಿಮ್ಮನ್ನ ಯಾವ ಥರ ಟ್ರೀಟ್ ಮಾಡಿದ್ರು, ಯಾವ ಥರ ನೋಡ್ತಾ ಇದ್ರು ನಿಮ್ಮನ್ನ? ಒಂಥರ ಸಹಾಯಕ್ಕೆ ನಾನು ಹೋಗ್ತಾ ಇದ್ರೆ, ಏ ಹಿಜಡೆ ಹಿಂದಿದಲ್ಲಿ, ಏ ಹಿಜಡೆ ಏ ಕನ್ನಡದಲ್ಲಿ ಏ ಗಾಂಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಳ್ತಾ ಇದ್ರು. ನಾನು ಈ ಕಡೆ ಆ ಕಡೆ ನೋಡಿಕೊಂಡು ಅಳ್ಕೊಂಡು ಮನೇಲಿ ಹೋಗಿ ಹೇಳ್ತಾ ಇದ್ದೆ, ಹಿಂಗೆ ಯಾರು ತೋರಿಸು, ನಮ್ಮ ತಂದೆ ಸ್ವಲ್ಪ ಕಾಪ್ದವರು, ತುಂಬ ತುಂಬ ಕಾಪ್ದವರು, ಒಳ್ಳೆ ಹೆಸರು ತಗೊಂಡು ತೋರಿಸು, ನನಗೆ ಯಾರು ತೋರಿಸ ನಾನು ಅಲ್ಲ ಗುರುತಿಲ್ಲ, ಏನು ತಮಾಟೆ ಎತ್ತಿ ಕೊಳ್ತಿರೋ ತಮಾಟೆ ಜೋರಾಗಿ ಬಿಸಾಕ್ಬಿಟ್ಟು ಮೈ ಮೇಲೆ ಹಿಂಗೆ ಕೂತ್ಕೋಗ್ಬಿಡ್ತಾ ಇದ್ರು. ಆಮೇಲೆ ಮಟನ್ ಅಂಗಡಿ ಆ ಕಡೆ ಹೋದರೆ ಗಲೀಜು ಮಟನ್ ಗಿಟನ್ ಎಲ್ಲ ಇರ್ತದಲ್ಲ, ಹಿಂಗೆ ಮೈ ಮೇಲೆ ಹಾಕ್ಬಿಟ್ಟು ಸುಮ್ಮನೆ ಕೂತ್ಕೊಳ್ತಾ ಇದ್ರು. ನಾನು ಬೋಯಿಟ್ಬಿಟ್ಟು, ಏ ದೇವ್ರು ನಿಂಗೆ ಹಾಳು ಮಾಡ್ಬಿಡಲಿ, ನಿನ್ಗೆ ಯಾವುದು ಚೆನ್ನಾಗಿರಲ್ಲ ಕಣೋ, ನಮ್ಮ ಮನೆಯವ್ರು ಯಾಕೋ ಹಿಂಗೆ ಮಾಡ್ತೀಯ, ನನಗೆ ನಾನೇನು ಮಾಡಿದ್ದೆ, ನಾನು ನಿನ್ನಂತ ನಾನು ಅಳ್ಕೊಂಡು ಮನೆಗೆ ಹೊಂಟು, ಚಿಕ್ಕ ಹುಡುಗ ಬರೀ ಅಳ್ಕೊಂಡು ನಾನು ಮನೆಗೆ ಹೊಂಟೋಗ್ತಾ ಇದ್ದೆ. ಮನೆಗೆ ಹೋಗಿ ಹೇಳಿದ್ರು, ನೀನ್ಯಾಕೆ ಹಿಂಗೆ ಆಡ್ತೀಯ, ನೀನು ಆಡ್ದಕ್ಕೆ ಅವ್ರು ಮಾಡಿದ್ದು ಅಂತಾರೆ, ನಾನೇ ಸರಿ ಇಲ್ಲ ಅಂತಾರೆ. ಹ್ಞೂ, ನಾನೇನು ಮಾಡಲಿ, ನಾನು ಬೇಕು ಅಂತ ನಾಟಕ ಮಾಡ್ತೀನ, ನಾನು ಬೇಕು ಅಂತ ಇದು ಮಾಡಲ್ಲ, ಅದು ನನ್ನ ಮೈಲಿ ಬಂದ್ಬಿಟ್ಟಿತ್ತಲ್ಲ ಹಿಂಗಿದೆ ಅಂತ ದೇವ್ರು ಬರ್ಬಿಟ್ಟಿದ್ದು ಹಣೆ ಮರದಲ್ಲಿ. ದೇವರು ಒಂದು ಐಸು ಒಂದು ಹಣೆ ಬರ ಯಾರು ಪಬ್ಲಿಕ್ ಕೈಲಿ ಯಾರಿಗೂ ಕೊಟ್ಟಿಲ್ಲ, ದೇವರೇ ಮಾಡಿದ್ದು. ಈ ಮನುಷ್ಯ ಭೂಮಿ ಮೇಲೆ ಹುಟ್ಟಿ ಮುಂದಕ್ಕೆ ಭವಿಷ್ಯ ಯಾರು ಹೇಳಲ್ಲ, ನಮ್ಮ ಭವಿಷ್ಯ ದೇವ್ರಿಗೇ ಗೊತ್ತು. ಆ ದೇವರು ಈ ಮನುಷ್ಯ ಹುಟ್ಟಮೇಲೆ ಬೆಳೀತಾ ಬೆಳೀತಾ ಹಿಂಗಾಗ್ತಾನೆ, ಇವನು ಫ್ಯೂಚರ್ಲಿ ಏನೇನಂತ ಸ್ಟೋರಿ ಎಲ್ಲ ಯಾರು ಹೇಳಲ್ಲ, ಯಾವ ಸೈಂಟಿಸ್ಟ್ನು ಹೇಳಲ್ಲ, ಯಾವ ಜಾತಕ ಇದು ಜಾತಕನು ಹೇಳೋಕ್ಕೆ ಆಗಲ್ಲ, ಈ ದೇವ್ರಿಗೇ ಗೊತ್ತು ಮುಂದಗಡೆ ಫ್ಯೂಚರ್ ಹೆಂಗಾಗತ್ತೆ ಅಂತ, ಯಾರು ಈ ಕಾಲದಲ್ಲಿ ಕಂಡುಹಿಡಿದಲ್ಲಿ ಆ ಸೈಂಟಿಸ್ಟ್ಗೂ ಗೊತ್ತಿಲ್ಲ. ಈಗ ನೀವು ಬದಲಾವಣೆ ಆದಾಗಿಂದ ನಿಮ್ಗೆ ಗೊತ್ತಾದಾಗಿಂದ ಇಲ್ಲಿವರೆಗೂ ನಿಮ್ಮ ಏನು ಅನಿಸ್ತು ನಿಮಗೆ? ನನಗೆ ಈ ಜೀವನನೇ ತುಂಬ ಚಂದ ಅಂತ ಅನಿಸ್ತು ಸರ್.
ಈ ಜೀವನ ಇನ್ನೊಂದು ದೇವರು ಇನ್ನೊಂದು ಜನ್ಮ ಕೊಟ್ಟಿದ್ರೆ ಲೈಫ್ಲಿ ನನ್ಗೆ ಇನ್ನೊಂದು ಈ ಜನ್ಮದಲ್ಲಿ ಹುಟ್ಟಿದ ಬರೇ ಜನ್ಮದಲ್ಲಿ ನಾನು ಹಿಜಡನೆ ಅಂತ ಹುಡುಕ್ಬೇಕು, 4 ಜನಾಗಿ ನಾನು ಸಹಾಯ ಮಾಡ್ಬೇಕು, 4 ಜನ ಇವಾಗ ಎಲ್ಲ ಪಬ್ಲಿಕ್ ನೋಡಿ ಪಾಪ ಇವ್ರು ಒಳ್ಳೆಯವರು 4 ಜನಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ಅಷ್ಟೇ ನಮಗೆ ತುಂಬ ಖುಷಿ. ನಮ್ಗೆ ಏನಿಲ್ಲ, ನಮ್ಮ ಮನೇಲಿ ನಮ್ಗೆ ಯಾರು ಮನೇನೇ ಕೊಟ್ಟಿಲ್ಲ, ಅಡ್ವಾನ್ಸ್ ಇಲ್ಲ, ನಮ್ಗೆ ನಿಮ್ಮಂಥವ್ರು ಕೊಡಲ್ಲ ಅಂತ ಹೇಳ್ಬಿಟ್ರು. ಈ ಮನೆಯವನವ್ರು ನೋಡಿ ಅವ್ರು ಕೂತಿದ್ದಾರೆ, ಅಡ್ವಾನ್ಸ್ನೆಲ್ಲ ಏನಿಲ್ಲ, ನೀವು ಆರಾಮಾಗಿರಿ, ನೀವು ನಿಮ್ಮ ಬಗ್ಗೆ ನಾವು ನ್ಯೂಸ್ಲಿ ಕೇಳಿದ್ದೀವಿ, ನೋಡಿದ್ದೀವಿ ನಾವು ಟಿವಿಲಿ ಎಲ್ಲ, ನೀವು ಹೆದರ್ಕೆ ಬಿಡಿ, ನಾವಿದ್ದೀವಿ ಅಂತ ಇವ್ರ ತಾಯಿ ಇವರೆಲ್ಲ ನಿಮ್ಮ ಮನೆ ಕೊಟ್ಟು ಈ ಗಂಟೆ ಅಡ್ವಾನ್ಸು ಕೊಟ್ಟಿಲ್ಲ, 2-3 ತಿಂಗಳು ಬಾಡಿಗೆನೂ ಕೊಟ್ಟಿಲ್ಲ ಲಾಕ್ಡೌನ್ಲಿ, ಲಾಕ್ಡೌನ್ಲು ಬೇಡ ನಮಗೆ ದುಡ್ಡು ಅಂದ್ರು, ನೀವು ಚೆನ್ನಾಗಿರಿ, ಸ್ವಲ್ಪ ಸ್ವಲ್ಪ ನೀವು ಚೆನ್ನಾಗಿ ಆಗ್ಬಿಟ್ಟು ಸ್ವಲ್ಪ ಸ್ವಲ್ಪ ಕೊಡಿ, ನಿಮಗೆ ನಮಗೆ ಗೊತ್ತು, ನಮಗೂ ಮಕ್ಕಳು ಮರಿ ಐತೆ, ನಿಮ್ಗೆ ಆಶೀರ್ವಾದ ಬೇಕು ಅಂತ. ಪಾಪ ದೇವ್ರ ಹಂಗೆ ಮಾತಾ ಚಾಮುಂಡೇಶ್ವರ ಹೆಂಗೆ ಕೂತಿದ್ದರು, ಎಲ್ಲ ಪಬ್ಲಿಕ್ಗೆ ನನ್ನ ನಮಸ್ಕಾರ, ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಸಾರಿ ಸಮಜಬೇಕು, ಅಷ್ಟು ನಾನು ಮಾತಾಡೋಕ್ಕೆ ನಾನು ಒಂಥರ ನರ್ವಸ್ ಆಗಿಬಿಟ್ಟಿದ್ದೀನಿ, ಭಗವಂತ ಒಳ್ಳೇದು ಮಾಡಲಿ, ಎಲ್ಲ ನಿಮಗೆ ನಿಮ್ಮ ಪೂರ್ತಿ ಪಬ್ಲಿಕ್ಗೆ ನಿಮ್ಮ ಮಕ್ಕಳ ಮರಿಗೆ ಎಲ್ಲ ನಮ್ಮ ಆಶೀರ್ವಾದ ಐತೆ, ನಮ್ಮ ಪೂರ್ತಿ ಕಿವಿನರ್ ಕಮಿಟಿಯಿಂದ ಮಗಳ್ಮುಖಿ ಥರ್ಡ್ ಜೆಂಡರ್ ಅವ್ರ ಕಡೆಯಿಂದನೂ ನಿಮಗೆ ನಮಸ್ಕಾರ, ಅವರ ಆಶೀರ್ವಾದ ಐತೆ, ತುಂಬ ಧನ್ಯವಾದ, ಮುಂದಕ್ಕೆ ನಮಗೆ ಕಷ್ಟದಲ್ಲಿ ನೀವು ಪಬ್ಲಿಕ್ಗೆ ನಮಗೆ ಹೆಲ್ಪ್ ಮಾಡಬೇಕು.